ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಬೆಳಿಗ್ಗೆನೇ ನಮಗೆ 9:52 ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿದೆ. ನಾಳೆ ಮಧ್ಯಾಹ್ನ 2:29 ಇರೋದರಿಂದ ಈ ಒಂದು ಹುಣ್ಣಿಮೆಯ ಸಮಯಗಳಲ್ಲಿ ನಾವು ಪರಿಹಾರಗಳನ್ನ ಮಾಡಿಕೊಂಡ್ರೆ 100 to 100 ರಿಸಲ್ಟು ಚೆನ್ನಾಗಿರುತ್ತೆ, ತಪ್ಪದೆ. ಯಾಕಂದರೆ ವರಾಹಿದೇವಿಗೆ ಕೂಡ ತುಂಬ ಶಕ್ತಿಯುತವಾಗಿರುತ್ತೆ ಈ ದಿನಗಳಲ್ಲಿ. ಹಾಗೆ ಹೋಳಿ ಹುಣ್ಣಿಮೆ ಕೂಡ ನಾವು ಮಹಾಲಕ್ಷ್ಮಿಯನ್ನು ತುಂಬ ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ತಪ್ಪದೆ ನೀವು ಇವತ್ತು ರಾತ್ರಿನೇ ನಮ್ಮ ಮನೆಯಲ್ಲೇ ಇರುವ ಈ ವಸ್ತುಗಳನ್ನು ಒಂದು ಲೋಟದಲ್ಲಿ ಹಾಕಿ ನೆನೆಸಿ ಇಟ್ಬಿಡಿ ಸ್ನೇಹಿತರೆ. ಮಾರನೇ ದಿನ ನಾಳೆ ಬೆಳಗ್ಗೆ ನೀವು ಇದನ್ನು ನಿಮ್ಮ ಮನೆಯ ವಸ್ತಿಲ ಹತ್ರ ಚೆಲ್ಲಿದ್ರೆ ಲಕ್ಷ್ಮೀ ಕಟಾಕ್ಷವಾಗುತ್ತೆ. ಯಾಕೆಂದರೆ ತುಂಬ ವಿಶೇಷವಾಗಿ ನಮ್ಮ ವಸ್ತಿಲ ಹತ್ರ ಪ್ರತಿನಿತ್ಯನೂ ಆ ತಾಯಿ ಬಂದು ನೋಡಿಕೊಂಡು ಹೋಗ್ತಾಳೆ. ಅಂದರೆ ನಮ್ಮ ಮನೆಯ ಒಳಗೆ ಪ್ರವೇಶ ಆಗಬೇಕೋ ಬೇಡವೋ ಅನ್ನೋದು ನಮ್ಮ ಸುತ್ತಮುತ್ತಲು ನಮ್ಮ ಹೆಬ್ಬಾಗ್ಲ ಹತ್ರ ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಅನ್ನೋದು ತಾಯಿ ನೋಡಿ ಮತ್ತೆ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ. ತಪ್ಪದೆ ಅದಕ್ಕೋಸ್ಕರ ನಮ್ಮ ಹೆಬ್ಬಾಗ್ಲ ಹತ್ರ ಹತ್ತಿರದಲ್ಲೇ ಚಪ್ಪಲಿಗಳನ್ನ ಬಿಡಬಾರ್ದು, ಕಸ ಇರಬಾರ್ದು. ಒಂದು ಲೋಟದಲ್ಲಿ ನೀವು ನೀರನ್ನು ಇಟ್ಕೊಳ್ಳಿ. ಯಾಕೆಂದರೆ ಸುಗಂಧಭರಿತವಾದ ವಸ್ತುಗಳು ಅಂದರೆ ತಾಯಿಗೆ ತುಂಬ ಪ್ರಿಯವಾದಂಥದ್ದು. ಲಕ್ಷ್ಮೀದೇವಿಗೆ ಈ ವಸ್ತುಗಳನ್ನು ತುಂಬ ಸರಳವಾದ ವಿಧಾನದಲ್ಲೇ ನೀರಲ್ಲಿ ನೀವು ನೆನೆಸಿಡಿ. ನಿಮ್ಮ ಮನೆಯಲ್ಲಿ ಏನಾದರೂ ರೋಸ್ ವಾಟರ್ ಇದ್ದರೆ, ಪನ್ನೀರು ಅಂತ ಹೇಳ್ತೀವಿ, ಆ ಪನ್ನೀರು ರೋಸ್ ವಾಟರ್ ಏನಾದರೂ ಇದ್ದರೆ ಅದನ್ನು ಮಾತ್ರನೇ ನೀವು ಚೆಲ್ಲಬೋದು. ಇಲ್ಲ, ಅದು ಯಾವುದು ಇಲ್ಲ ಅಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ. ಯಾಕಂದರೆ ಗಾಜಿನ ಲೋಟಕ್ಕೆ ನಮ್ಮ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆಗಳು ಇರುತ್ತಲ್ವ, ಏನೇ ಸಮಸ್ಯೆಗಳಿದ್ರೂ ಅದನ್ನೆಲ್ಲನೂ ಅಬ್ಸರ್ವ್ ಮಾಡುವ ಶಕ್ತಿ ಅದಕ್ಕಿದೆ. ಅದಕ್ಕೋಸ್ಕರನೇ ಯಾವಾಗಲೂ ಗಾಜಿನ ಲೋಟ ಅಥವಾ ಬೌಲನ್ನು ಈ ರೀತಿ ಪರಿಹಾರಗಳಿಗೆ ತಗೊಂಡ್ರೆ ನಮ್ಮ ಹಣಕಾಸಿನ ಸಮಸ್ಯೆ ತೀರುತ್ತೆ ಸ್ನೇಹಿತರೆ. ತುಂಬ ಸರಳವಾದ ವಿಧಾನದಲ್ಲೇ ತೋರಿಸ್ತಾ ಇದ್ದೀನಿ, ಆದರೆ ತಪ್ಪದೆ ಇದನ್ನೆಲ್ಲ ನಾವು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಮಾತ್ರ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಳ್ಳಿ, 3 ಲವಂಗ ಹಾಕ್ಕೊಳ್ಳಿ, 1 ಚಕ್ಕೆ ಸ್ವಲ್ಪನಾದರೂ ನೀವು ಹಾಕ್ಕೊಳ್ಬಹುದು, ಹಾಗೆ 3 ಏಲಕ್ಕಿ. ಇಷ್ಟನ್ನು ನೀವು ಹಾಕ್ಕೊಂಡು ನೆನೆಸ್ಬಿಡಿ ಸ್ನೇಹಿತರೆ. ಇದೆಲ್ಲನೂ ಲಕ್ಷ್ಮೀದೇವಿಗೆ ತುಂಬ ಪ್ರಿಯವಾದಂಥದ್ದು. ಈ ವಸ್ತುಗಳಲ್ಲಿ ನಮಗೆ ಧನಾಕರ್ಷಣೆ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ. ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ, ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದ್ರೂ ತಪ್ಪದೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಆ ತಾಯಿಯ ಒಂದು ಕಟಾಕ್ಷ ಸಿಕ್ಕೇ ಸಿಗುತ್ತೆ. ಆಶೀರ್ವಾದದ ಮುಖಾಂತರ ನಮಗೆ ಸಿಕ್ಕಿದಾಗ ಈ ಹಣಕಾಸಿನ ಸಮಸ್ಯೆ ಎಲ್ಲ ತೀರಿ ದ್ವಾರ ಶುದ್ಧಿ ಅಂತ ಕರಿತೀವಿ ಸ್ನೇಹಿತರೆ. ಯಾರೆಲ್ಲ ದ್ವಾರ ಶುದ್ಧಿನ ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಹಣಕಾಸಿಗೆ ತೊಂದರೆನೇ ಬರೋದಿಲ್ಲ, ಸಿರಿ ಸಂಪತ್ತನ್ನು ತುಂಬಿಕೊಂಡಿರುತ್ತೆ ಮನೆಯಲ್ಲಿ. ಎಲ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ನಾವು ಈ ಪರಿಹಾರನ ಮಾಡಿಕೊಂಡಾಗ ಎಷ್ಟು ಎಫೆಕ್ಟು ಅನ್ನೋದು ತಿಳಿಸಿದ್ದೀನಿ. ಅದಕ್ಕೋಸ್ಕರ ಹುಣ್ಣಿಮೆಯ ದಿನ ಮಾಡಿಕೊಳ್ಳೋದು ಇನ್ನಷ್ಟು ನಿಮಗೆ ಶಕ್ತಿದಾಯಕವಾಗಿರುತ್ತೆ. ತಪ್ಪದೆ ಈ ಪರಿಹಾರನ ನೀವು ನೋಡಿ, ರಾತ್ರಿ ಈ ವಸ್ತುಗಳನ್ನೆಲ್ಲ ನೆನೆಸಿ ಇಟ್ಕೊಂಡ್ಬಿಡಿ. ಮಾರನೇ ದಿನ ಏನು ಮಾಡದೇ ಇದ್ರೂ ನಾವು ಎದ್ದಾಗ ಹೆಂಗಿದ್ರೂ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ತಯಾರಿ ಎಲ್ಲ ನಡೆಸ್ಕೊಂಡಿರ್ತೀವಿ, ಪೂಜೆ ಕೂಡ ಮಾಡ್ತೀವಿ. ಆಗ ಅದಕ್ಕೂ ಮುಂಚೆ ನಿಮ್ಮ ಬಾಗಿಲ ಹತ್ರ ಹಾಕ್ಕೊಳ್ಳಿ. ನಾವು ಇದೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಅನ್ನೋರು ಕೂಡ ತಪ್ಪದೆ ನೀವು ಈ ಪರಿಹಾರ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹೆಣ್ಮಕ್ಳು ಯಾವುದೇ ಒಂದು ತೊಂದರೆ ಇಲ್ಲ, ಯಾಕಂದರೆ ಈ ವಸ್ತುಗಳೆಲ್ಲನೂ ತಾಯಿಗೆ ಇಷ್ಟವಾಗಿರುವಂಥದ್ದು. ನಂಬಿಕೆ ಇಟ್ಟು ನೀವು ಯಾವುದೇ ನಿಯಮವಿಲ್ಲದೆ ಮಾಡ್ಕೊಳ್ಬಹುದು ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.